ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ವೆಲ್ಕಮ್ ಟು ನಮ್ ಡಿಪ್ಲೊಮಾ ಚಾನಲ್. ಇದು ನಮ್ ಡಿಪ್ಲೊಮಾ ಚಾನಲ್, ನಮ್ಮಿಂದ ನಿಮಗಾಗಿ, ಫಾರ್ ಆಲ್ ದ ಡಿಪ್ಲೊಮಾ ಸ್ಟೂಡೆಂಟ್ಸ್. ಸೊ ಇವತ್ತು ನಾನು ಬಂದಿರೋದು ಒಂದು ಡಿಸಿಇಟಿ 2022 ಎಕ್ಸಾಮ್ ಅಪ್ಡೇಟ್ ಕೊಡೋದಕ್ಕೆ, ಪರ್ಟಿಕ್ಯುಲರ್ಲಿ ಫಾರ್ ದ ಎಕ್ಸಾಮ್ ರೈಟಿಂಗ್ ಸ್ಟೂಡೆಂಟ್ಸ್ ಆನ್ ಸಂಡೇ. ಓಕೆ, ಇವತ್ತು ಫ್ರೈಡೆ, ನಾಳೆ ಸಂಡೇ ಎಕ್ಸಾಮ್ ಇದೆ, ಅವ್ರಿಗೆ ಒಂದು ಅಪ್ಡೇಟ್ ಕೊಡೋಕೆ ಬಂದಿದ್ದೀನಿ. ಸೊ ತಿಳಿಸ್ಕೊಡ್ತೀನಿ ಅದ್ರ ಬಗ್ಗೆ. ಸೊ ಅದಕ್ಕಿಂತ ಮುಂಚೆ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ತಪ್ಪದೆ ನಮ್ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಫಾರ್ ಆಲ್ ದ ಫರ್ದರ್ ಫ್ರೀಕ್ವೆಂಟ್ ಅಪ್ಡೇಟ್ಸ್. ಓಕೆ, ಹಾಗೆ ಒಂದು ಡಿಸಿಟಿ ಕೋರ್ಸ್ ಪ್ಲಾನ್ ಮಾಡಿದೀನಿ, 100 ರುಪೀಸ್ ಇಟ್ಟಿದ್ದೀನಿ, ಒಂದು ಸರ್ಟನ್ ಕೂಪನ್ಸ್ ಕೊಟ್ಟಿದ್ದೀನಿ. ಸೊ ಯಾರ್ಯಾರು ಇಂಟ್ರೆಸ್ಟ್ ಇದ್ದೀರೋ ರೈಟ್ ನೌ ಹೋಗ್ಬಿಟ್ಟು ಆ ಕೋರ್ಸ್ ಲಿಂಕ್ ಪ್ಲೇಸ್ ಮಾಡ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ, ಅದನ್ನು ಬೈ ಮಾಡ್ಕೊಳ್ಳಿ. ಸೊ ಏನ್ ಹೇಳಿದ್ದಾರೆ ಅಂತಂದ್ರೆ, ಈ ವಿಡಿಯೋ ಬಂದು ಪರ್ಟಿಕ್ಯುಲರ್ಲಿ ಡಿಸಿಟಿ ಆಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಂಡಿರ್ತೀರಾ. ಆ ಡೌನ್ಲೋಡ್ ಮಾಡಿದಾಗ ಕೆಲವೊಬ್ರಿಗೆ ಫೋಟೋ ಅಪ್ಲೋಡ್ ಮಾಡಿರಲ್ಲ, ಸೊ ಅವ್ರ ಫೋಟೋ ಬಂದಿರಲ್ಲ. ಕೆಲವೊಬ್ಬರಿಗೆ ಫೋಟೋ ಅಪ್ಲೋಡ್ ಮಾಡಿದ್ರು ಬಂದಿರಲ್ಲ, ಪ್ರಾಬ್ಲಮ್ ಆಗಿರುತ್ತೆ. ಅಂತವ್ರಿಗೆ ಒಂದು ಅಪ್ಡೇಟ್ ಇದು ಏನು ಅಂತಂದ್ರೆ, ಸ್ಟೂಡೆಂಟ್ಸ್ ಹೂ ಹ್ಯಾವ್ ನಾಟ್ ಅಪ್ಲೋಡೆಡ್ ಫೋಟೋಸ್ ಶುಡ್ ಪೇಸ್ಟ್ ರೀಸೆಂಟ್ ಫೋಟೋ ಆನ್ ಆಲ್ ಟಿಕೆಟ್ ಇನ್ ದ ಸ್ಪೇಸ್ ಪ್ರೊವೈಡೆಡ್ ಅಂಡ್ ಸಬ್ಮಿಟ್ ಒನ್ ಮೋರ್ ಫೋಟೋ ಟು ದ ಎಕ್ಸಾಮ್ ಸೆಂಟರ್. ಸೊ ಏನು ಅಂತಂದ್ರೆ, ಅವ್ರ ಫೋಟೋ ಬಂದಿಲ್ಲ ಅಡ್ಮಿಷನ್ ಟಿಕೆಟ್ ಅಲ್ಲಿ ಇದ್ರೆ, ಸೊ ರೀಸೆಂಟ್ ಫೋಟೋ ಏನಿದೆ ಅಂತಂದ್ರೆ ಅದನ್ನ ಒಂದು ಫೋಟೋ ತಗೊಂಡು ಯಾವ್ದಾರ ಫೋಟೋಶಾಪ್ ಹೋದ್ರೆ ಅಲ್ಲಿ ಒಂದು 1/2 ಗಂಟೆಗೆ ಒಂದು ರೀಸೆಂಟ್ ಫೋಟೋಗ್ರಾಫ್ ಕೊಡ್ತಾರೆ. ಹಳೆದೆಲ್ಲ ಇಟ್ಕೊಳಕ್ ಹೋಗ್ಬೇಡಿ. ರೀಸೆಂಟ್ ಅಂತಂದ್ರೆ ಕರೆಂಟ್, ಇವಾಗ ಏನಿದ್ದೀರಾ ಅದು. ಒಂದು ಫೋಟೋ ತಗೊಂಡು ಆ ಫೋಟೋನ ಒಂದು ಆಲ್ ಟಿಕೆಟ್ ಅಲ್ಲಿ ಸ್ಟಿಕ್ ಮಾಡಿ, ಎಲ್ಲಿ ಫೋಟೋ ಪ್ಲೇಸ್ ಅಲ್ಲಿ ಸ್ಟಿಕ್ ಮಾಡಿ, ಇನ್ನೊಂದು ಸೇಮ್ ಫೋಟೋನ ಕ್ಯಾರಿ ಮಾಡಿ, ಅಲ್ಲಿ ಎಕ್ಸಾಮ್ ಸೆಂಟರ್ ಹೋದಾಗ ಇನ್ವಿಟೇಟರ್ಸ್ ಯಾರಿರ್ತಾರೆ ಅವರು ಕೇಳ್ತಾರೆ ಎಕ್ಸಾಮ್ ಫೋಟೋ ಸ್ಟಿಕ್ ಮಾಡೋದಕ್ಕೆ. ಸೊ ಯಾಕಂದ್ರೆ ಅಥೆಂಟಿಕೇಶನ್ ಇರಲ್ಲ ನಿಮಗೆ, ಸೊ ಅದಕ್ಕೆ ಇದೇ ಅಥೆಂಟಿಕೇಶನ್ ಆಗುತ್ತೆ, ಅದೇ ಫೋಟೋನ ಅವರಿಗೆ ಕೊಡಬೇಕಾಗತ್ತೆ. ಓಕೆ, ಸೊ ಒಂದು ಎಕ್ಸಾಮಿನೇಷನ್ ಸೆಂಟರ್ ಕೊಡಬೇಕು, ಒಂದೊಂದು ಸ್ಟಿಕ್ ಆನ್ ಮಾಡಬೇಕು. ಆಮೇಲೆ ಪ್ಲಸ್ ನಾನು ಆಲ್ರೆಡಿ ಹೇಳಿದ್ದೆ ನಿಮಗೆ, ಕ್ಯಾಂಡಿಡೇಟ್ ಶುಡ್ ಕ್ಯಾರಿ ಒಂದು ವ್ಯಾಲಿಡ್ ಗೌರ್ಮೆಂಟ್ ಐ ಡಿ ಪ್ರೂಫ್ ಲೈಕ್ ಆಧಾರ್ ಆರ್ ಪ್ಯಾನ್ ಕಾರ್ಡ್ ಆರ್ ವೋಟರ್ ಐ ಡಿ ಎಕ್ಸೆಟ್ರಾ. ಸೊ ನಿಮ್ಗೆ ಆಲ್ರೆಡಿ ವಿಡಿಯೋಲ್ಲಿ ಹೇಳಿದ್ದೆ ನಿಮಗೆ, ಸೊ ವ್ಯಾಲಿಡ್ ಫೋಟೋ ಐಡೆಂಟಿ ಕಾರ್ಡ್ ಒರಿಜಿನಲ್ ಕ್ಯಾರಿ ಮಾಡಿ, ಜೆರಾಕ್ಸ್ ತಗೊಂಡು ಹೋಗ್ಬೇಡಿ, ಯಾಕಂದ್ರೆ ಮತ್ತೆ ನಿಮ್ಗೆ ಕಳಿಸೋ ಚಾನ್ಸಸ್ ಇರುತ್ತೆ. ಸೊ ಒರಿಜಿನಲ್ ಗೌರ್ಮೆಂಟ್ ವೋಟರ್ ಐ ಡಿ ಅಂದ್ರೆ ಗೌರ್ಮೆಂಟ್ ಐ ಡಿ ಪ್ರೂಫ್ ಲೈಕ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಆರ್ ವೋಟರ್ ಐ ಡಿ ಪ್ಲಸ್ ನಿಮ್ ಕಾಲೇಜ್ ಐ ಡಿ ಕಾರ್ಡ್ ಇದ್ರೆ ಇಟ್ಕೊಳ್ಳಿ, ಅದನ್ನ ಕಂಪಲ್ಸರಿ ಏನಿಲ್ಲ, ಇದ್ರೆ ಅದನ್ನು ಪ್ರೊವೈಡ್ ಮಾಡಬಹುದು. ಓಕೆ, ಸೊ ಇದು ಒಂದು ಅಪ್ಡೇಟು. ಸೆಕೆಂಡ್ ಅಪ್ಡೇಟ್ ಬಂದು, ಆ ಬಸವನಗುಡಿ ಹತ್ರ ಕಡಲೆ ಕಾಂಪಿಟೇಷನ್ ನಡೀತಾ ಇದೆ. ಸೊ ಯಾರ್ಯಾರು ಎಕ್ಸಾಮ್ ಸೆಂಟರ್ಸ್ ಹೋಗ್ತಾ ಇದ್ದೀರಾ ಅವರು ತಪ್ಪದೆ ಬೇಗ ಹೋಗಿ. ಸೊ ನಿಮ್ಗೆ ಎಕ್ಸಾಮ್ ಸ್ಟಾರ್ಟ್ ಆಗೋದು 10:00 ಗೆ, ಸೊ 10:00 ಸ್ಟಾರ್ಟ್ ಆದ್ರೆ ನಿಮ್ಗೆ 9:40 ಎಂಟ್ರಿ ಕೊಡ್ತಾರೆ. ಸೊ ಅದಕ್ಕಿಂತ ಮುಂಚೆ ನೀವು 1 ಅವರ್ ಮುಂಚೆ ನೀವು ಎಕ್ಸಾಮ್ ಸೆಂಟರ್ ಹತ್ರ ಇರಿ ರಫ್ಲಿ, ಯಾಕಂದ್ರೆ ಏನೇ ಕಂಜೆಕ್ಷನ್ ಇದ್ರೂ ಅಲ್ಲಿ ಹೋಗಿ ಪ್ರಿಪೇರ್ ಆಗ ಟೈಮ್ ಸಿಗುತ್ತೆ ನಿಮ್ಗೆ, ಹರಿಬರಿಲಿ ಹೋಗೋದು ಬೇಡ. ಸೊ ಇದೊಂದು ಫಾಲೋ ಅಪ್ ಮಾಡಿ. ಸೊ ಬೆಲ್ ಟೈಮಿಂಗ್ಸ್ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅನ್ಕೊಂಡಿದ್ದೆ, ಸೊ ಅವ್ರ ಎಕ್ಸಾಕ್ಟ್ ಟೈಮಿಂಗ್ಸ್ ನಮ್ಗೆ ಕೊಟ್ಟಿಲ್ಲ. ಸೊ ಓವರ್ ಆಲ್ ಆಗಿ ಹೇಳ್ಬಿಡ್ತೀನಿ. ಸೊ ಏನು ಅಂತಂದ್ರೆ, 9:40 ನಿಮ್ಗೆ ಎಂಟ್ರಿ ಕೊಡ್ತಾರೆ, ಅಲ್ಲಿ ಓ ಎ ಮಾರ್ಕ್ ಕೊಡ್ತಾರೆ. ಓಕೆ, ಸೊ 9:40 ಎಂಟ್ರಿ ಕೊಡೋದ್ರಿಂದ, ಸೊ ನೀವು 9:30 ಅಥವಾ 9:15, ನನ್ಗೆ ಹೇಳಿದ್ರೆ 9:15 ಸೆಂಟರ್ ಹತ್ರ ಇದ್ಬಿಡಿ. ಸೊ 9:40 ಎಂಟ್ರಿ ಕೊಡ್ತಾರೆ, ಅಲ್ಲಿ ಹೋಗಿ ಅಡ್ಜಸ್ಟ್ ಆಗಿ ಓ ಎ ಮಾರ್ಕ್ ಕೊಟ್ಟರು ಅದನ್ನ ಫಿಲ್ಅಪ್ ಮಾಡಿ, 9:50 ನಿಮ್ಗೆ ಕ್ವಶನ್ ಪೇಪರ್ ಕೊಡ್ತಾರೆ. 10:00 ಒಂದು ಬೆಲ್ ಆಗುತ್ತೆ, ಅಲ್ಲೇ ನೀವು ಕ್ವಶನ್ ಪೇಪರ್ ಸೀಲ್ ಓಪನ್ ಮಾಡ್ಬೋದು, ಆನ್ಸರ್ ಮಾಡಕ್ ಟ್ರೈ ಮಾಡ್ಬೋದು. ಓಕೆ, ಆದ್ರೆ ಒಂದು ಲೈವ್ ಸೆಷನ್ ಮಾಡ್ತೀನಿ, ಒಂದು ನನಗೆ ಏನ್ ಗೊತ್ತಿದೆ ಇನ್ಫಾರ್ಮೇಶನ್ ಹೇಳ್ತೀನಿ. ಸೊ ವಿಲ್ ಮೀಟ್ ಯು ಶಾರ್ಟ್ಲಿ. ಸೊ ವಿಡಿಯೋ ಇಷ್ಟ ಇದ್ರೆ ತಪ್ಪದೇ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಫಾರ್ ಆಲ್ ದ ಫರ್ದರ್ ಅಪ್ಡೇಟ್ಸ್, ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಐಕಾನ ಕ್ಲಿಕ್ ಮಾಡಿ ಫಾರ್ ಆಲ್ ದ ಫರ್ದರ್ ಫ್ರೀಕ್ವೆಂಟ್ ಅಪ್ಡೇಟ್ಸ್. ಓಕೆ, ಹಾಗೆ ಒಂದು ಡಿಸಿಟಿ ಕೋರ್ಸ್ ಪ್ಲಾನ್ ಮಾಡಿದ್ದೀನಿ, 100 ರುಪೀಸ್ ಇಟ್ಟಿದ್ದೀನಿ, ಒಂದು ಸರ್ಟನ್ ಕೂಪನ್ಸ್ ಕೊಟ್ಟಿದ್ದೀನಿ. ಸೊ ಯಾರ್ಯಾರು ಇಂಟ್ರೆಸ್ಟ್ ಇದ್ದೀರೋ ರೈಟ್ ನೌ ಹೋಗ್ಬಿಟ್ಟು ಆ ಕೋರ್ಸ್ ಲಿಂಕ್ ಪ್ಲೇಸ್ ಮಾಡ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ, ಅದನ್ನು ಬೈ ಮಾಡ್ಕೊಳ್ಳಿ. ಓಕೆ, ಸೊ ದಿಸ್ ಇಸ್ ದ ಅಪ್ಡೇಟ್.